ಇವರು ಮೂರು ಜನ ಸೋದರಿಯರು ಅದೇನಾಯ್ತೋ ಗೊತ್ತಿಲ್ಲ ಮೊದಲಿಂದನೇ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಅವರ ತಂದೆ ತಾಯಿಯನ್ನ ಕಳೆದುಕೊಂಡಿದ್ರು ಅದಾದ ನಂತರ ಅಜ್ಜಿ ಇವರಿಗೆ ನೆರವಾಗಿದ್ರು ಅಜ್ಜಿನೂ ಕೂಡ ಕೆಲ ದಿನಗಳ ಹಿಂದೆ ತೀರಿಹೋದ್ರು ಇನ್ನು ನಾವು ಮೂರೇ ಜನ ಅನ್ನೋದು ಅವರ ಅವರ ಒಂದು ತಲೆಯಲ್ಲಿ ಅದೇ ಕೊರಗು ಕಾರ್ತಾ ಇತ್ತು ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಮನೆಯೊಳಗೆ ಮೂರು ಜನ ಸೋದರಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೃತಪಟ್ಟ ಒಂದು ವಾರದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ರಂಜಿತಾ ಬಿಂದು ಚಂದನ ಮೃತ ದುರ್ದೈವಿಗಳು ಎನ್ನಲಾಗ್ತಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ನಡೆದಿರುವಂತ ಘಟನೆ ಇದು ಕಳೆದ 9 ದಿನಗಳ ಹಿಂದೆ ಕೂಡ ಇವರು ಆತ್ಮಹತ್ಯೆಗೆ ಶರಣಾಗಿದ್ರು ಆದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮನೆ ಬಾಗಿಲು ಕೂಡ ಲಾಕ್ ಆಗಿತ್ತು 9 ದಿನಗಳ ನಂತರ ದೇಹ ಕೊಳೆತು ವಾಸನೆ ಬರ್ತಾ ಇತ್ತು ಅಲ್ಲಿ ದಾರಿ ಹೋಕರು ಇದನ್ನ ನೋಡಿ ಏನೋ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಅದರ ಹತ್ತಿರ ಹೋದಾಗ ಮೂರು ಜನ ಸೋದರಿಯರು ಆತ್ಮಹತ್ಯೆಗೆ ಶರಣಾಗಿದ್ದು ಇನ್ನು ಮೃತ ದೇಹಗಳು ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಶವ ಪರೀಕ್ಷೆಗಾಗಿ ರವಾನಿಸಲಾಗಿತ್ತು ಸ್ಥಳಕ್ಕೆ ಹುಳಿಯಾರು ಪಿಎಸ್ಐ ಮೂರ್ತಿ ಭೇಟಿ ಕೊಟ್ಟರು ನಂತರ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ರಂಜಿತಾ ಬಿಂದು ಮತ್ತೆ ಚಂದನ ಇವರು ಮೂರು ಜನ ಸೋದರಿಯರು ತಂದೆ ತಾಯಿಯನ್ನ ಕಳ್ಕೊಂಡಿದ್ರು ಅಜ್ಜಿ ಅಂತ ಇದ್ದರು ಅಜ್ಜಿ ಇವರಿಗೆ ನೆರವಾಗಿದ್ರು ಅವರು ಕೂಡ ಸ್ವಲ್ಪ ದಿನದ ಹಿಂದೆ ಸಾವನ್ನಪ್ಪಿದ್ರು ನಂತರ ಇನ್ನು ನಾವು ಮೂರೇ ಜನ ಏನು ಬದುಕಬೇಕು ಇರೋ ತಂದೆ ತಾಯಿ ಕೂಡ ಇಲ್ಲ ಅಜ್ಜಿ ಕೂಡ ಇಲ್ಲ ನಮ್ಮ ಬದುಕು ಹೇಗೆ ನಡೆಯುತ್ತೆ ಮೂರು ಸೋದರಿಯರು ಒಂದೇ ನಿರ್ಧಾರ ತೆಗೆದುಕೊಂಡು ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಂಜಿತಾ ಮತ್ತು ಬಿಂದು ಇಬ್ಬರು ಕೆಬಿ ಕ್ರಾಸ್ನ ಗಾರ್ಮೆಂಟ್ಸ್ ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದರು ಇನ್ನು ಚಂದನ ವಿದ್ಯಾಭ್ಯಾಸ ಮಾಡುತ್ತಿದ್ದರು ನೋಡಿ ಇನ್ನೊಬ್ಬ ಬಾಳಿ ಬದುಕಬೇಕಾದಂತ ಮೂರು ಜೀವಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಯಾ ಮಕ್ಕಳು ಕೂಡ ಇಲ್ಲಿ ಸಹಿಸೋದಿಲ್ಲ ಅದು ಇಂತ ಚಿಕ್ಕ ವಯಸ್ಸಿನಲ್ಲಿಯೇ ಈ ಪರಿಸ್ಥಿತಿ ಆಗಿದೆ ಇನ್ನು ತಂದೆ ತಾಯಿ ಇಲ್ಲ ಅಂತ ಇನ್ನು ನಾನಾದರೂ ಸಾಕಿ ಇವರನ್ನ ಬೆಳೆಸಬೇಕು ಅನ್ನೋದು ಅವರ ಅಜ್ಜಿ ಇವರನ್ನ ನೋಡಿಕೊಳ್ತಿದ್ರು ಅಲ್ಲಿ ನಮಗೆ ಫಸ್ಟ್ ಗೆ ಹುಡುಗರು ಇಲ್ಲ ಅಂತ ಹೇಳಿದ್ರು ಆಮೇಲೆ ಏನು ಮಾಡೋದು ಅಂತ ಹೇಳಿ ನನ್ನ ತಮ್ಮ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಇಬ್ರು ಹುಡುಗರಲ್ಲಿ ಬಂದು ಹುಡುಗರಿಂದವ ಸೀದಾ ಬಳ್ಳೆ ಬಂದು ಬಳ್ಳೆ ಕಟ್ಟೆ ಬಂದು ಅವರು ಚಿಕ್ಕಮ್ಮನಿ ಕರ್ಕೊಂಡು ಬಂದು ಅವರು ಚಿಕ್ಕಮ್ಮನಿದ್ರಲ್ಲ ಚಿಕ್ಕಮ್ಮನಿ ಕರ್ಕೊಂಡು ಮತ್ತೆ ಅಷ್ಟರೊಳಗೆ ಅವ್ರ ಇಬ್ಬರು ಹುಡುಗರು ಮಾತುಕತೆ ಆಗಿತ್ತು ಮದುವೆಗೆ ಅವರು ಹುಡುಗರು ಬಂದಿದ್ರು ಅವ್ರನ್ನು ಕರೆಸ್ಕೊಂಡಿದ್ರು ಕರೆಸ್ಕೊಂಡು ಏನು ಎತ್ತ ಬರೀ ನೋಡೋಣ ಯಾಕೆ ಹಿಂಗಾಯ್ತು ಅಂತ ಹೇಳಿ ಹೋಗೋಣ ಅಂತ ಹೇಳಿ ಬಂದು ಅಲ್ಲಿಗೆ ಅಲ್ಲಿ ಬಂದಮೇಲೆ ಆಮೇಲೆ ಇಲ್ಲಿ ಮನೆ ಹತ್ರ ಬಂದು ನೋಡ್ತೀವಿ ಅಷ್ಟರೊಳಗೆ ನನ್ನ ತಮ್ಮ ಇದ್ದರು ಅಲ್ಲಿ ಈ ಕಿಟಕಿ ಒಳಗೆ ಯಾಕೋ ಹುಳ ಹತ್ತದಪ್ಪ ಅಣ್ಣ ಅಂತಂದ ಅವಾಗ ಹೋಗಿ ನೋಡಿದೆ ನಾನೇ ವಾಸನೆ ಬರ್ತಾ ಇತ್ತು ಆಮೇಲೆ ನಾನೇ ಮೇಕತ್ತಿ ಮಂಚಿ ಮೇಲೆ ಬತ್ತಿ ನೋಡಿದಾಗ ಮೂರು ಜನನು ಮನೆಯಲ್ಲೇ ನೇಣಾಕಿಂಡಿದ್ರು ಅಷ್ಟೇ ಸರ್ ಅವಾಗ ಊರಲ್ಲೆಲ್ಲ ಇದ್ರು ಎಲ್ಲ ಪ್ರತಿಯೊಂದು ಮನೆಯಲ್ಲೆಲ್ಲ ಇದ್ರು ಸರ್ ಊರೊಳಗೆ ಅಷ್ಟೊಳಗೆ ಅವನು ಇವರು ನಾವು ಬಂದಿದ್ದು ನೋಡಿ ನಾವೊಂದು ಏಳೆಂಟು ಜನ ಇದ್ವು ಏನು ಹಿಂಗೆ ಬಂದ್ರಲ್ಲ ಅಂತ ಹೇಳಿ ಎಲ್ಲ ಬಂದು ಎಲ್ಲ ಮಾತಾಡಿದ ಮಾತಿಗೆ ಹಿಂಗಾಗೈತಿ ಅಂತ ಅಂದೆ ಅದಕ್ಕೆ ಹಂಗೆ ಹೋಗಿರುತ್ತೆ ಹುಡುಗರು ಅಂತ ಹೇಳೋ ಮತ್ತಿಗೆ ಅಲ್ಲಿ ನಾವು ಹೋಗಿ ಒಂದು 10 ನಿಮಿಷಕ್ಕೆ ಎಲ್ಲ ಸೇರ್ಕೊಂಡ್ರು ಸರ್ ಅಲ್ಲಿ ಸೇರ್ಕೊಂಡು ಇದು ಮಾಡಿವು
ಪೊಲೀಸರು ಬಂದ್ರು ಅಷ್ಟರೊಳಗೆ ಅಲ್ಲೇ ನಾನು ಮ್ಯಾಕ್ ಹತ್ತಿದಾಗ ಹತ್ತಿ ನೋಡಿದ ಇಲ್ಲ ಅಂತ ಅಂದ್ಬಿಟ್ಟಿಗೆ ಅಲ್ಲೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗಿತ್ತು ಸರ್ ಬಂದಾದ್ಮೇಲೆ ಇಳಿಸ್ಕೊಂಡು ಈಗ ಪೋಸ್ಟ್ ಮಾರ್ಟಮ್ ಕರೆಸ್ಕೊಂಡು ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದಿದೆ ನೋಡಿ ಈ ಮೂರು ಜನ ಒಂದೇ ಮನೆಯಲ್ಲಿ ಮೂವರು ಸಹೋದರಿಯರು ಹುಳಿಯಾರು ಹೋಬಳಿಯ ಬರಕನಹಾಳ್ ತಾಂಡಾದಲ್ಲಿ ಇರುವಂತ ಈ ಮೂರು ಸಹೋದರಿಯರು ರಂಜಿತಾ ಬಿಂದು ಚಂದನ ಅಂತ ಹೇಳಲಾಗ್ತಿತ್ತು ಇವರನ್ನ ಅಜ್ಜಿ ಸಾಕ್ತಾ ಇದ್ರು ಅವರು ಕೂಡ ಕೆಲ ದಿನಗಳ ಹಿಂದೆ ಸಾವನ್ನಪ್ಪಿದ್ರು ಇನ್ನು ಮೂರು ಜನ ನಾವು ಮೂರು ಜನ ಅನಾಥ ಆದ್ವಲ್ಲ ಮೊದಲೇ ತಂದೆ ತಾಯಿಯನ್ನ ಕಳ್ಕೊಂಡು ನಾವು ಅನಾಥ ಆಗಿದ್ವಿ ನಮ್ಮ ನೆರವಿಗೆ ಅಜ್ಜಿ ಇದ್ರು ಅವರನ್ನು ಕೂಡ ನಾವು ಕಳೆದುಕೊಂಡ್ವಿ ಇನ್ನು ನಾವು ಅನಾಥ ಆದ್ವಿ ಅನಾಥ ಸಹೋದರಿಯರು ಆದ್ವಿ ಇನ್ನು ನಮಗೆ ಯಾಕೆ ಮುಂದಿನ ಬದುಕು ಅಂತ ಅವರೇ ಮೂರು ಜನ ನಿರ್ಧಾರವನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ನಡೆದಿದೆ ಇನ್ನು ಸ್ಥಳಕ್ಕೆ ಪಿಎಸ್ಐ ಮೂರ್ತಿ ಅವರು ಭೇಟಿ ನೀಡಿದ್ದಾರೆ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮುಂದೆ ಇನ್ನು ಅವರ ಜೀವನ ಅಂದ್ರೆ ಬಾಳಿ ಬದುಕುವಂತ ಶಕ್ತಿ ಇತ್ತು ಅವರಲ್ಲಿ ಅದು ಏನು ಯೋಚನೆ ಮಾಡಿದ್ರು ಅದು ಏನು ಅಂತ ತಿಳ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ ಇನ್ನು ಕೂಡ ಆತ್ಮಹತ್ಯೆಗೆ ಕಾರಣ ಕೂಡ ಇನ್ನು ತಿಳಿದು ಬಂದಿಲ್ಲ ಅದು ಕೂಡ ತನಿಖೆ ಆಗಬೇಕು ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ ನಂತರ 9 ದಿನ ಆದಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಯಸಿನು ಈ ಕುರಿತು ಮಾತನಾಡಲಿಕ್ಕೆ ಸಂಬಂಧಿಕರೊಬ್ಬರು ರಘು ನಾಯಕ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ಆ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಸರ್ ಸರ್ ಇದು ಯಾವಾಗ ನಿಮಗೆ ನಿಮ್ಮ ಗಮನಕ್ಕೆ ಬಂತು ಮೂರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ಮೇಡಂ ನಮಗೆ ಅವರು 9 ದಿನ ಆದಮೇಲೆ ಮೇಡಂ ನೆನ್ನೆ ಬೆಳಿಗ್ಗೆ ಅವರು ಒಂದು 2 ಗಂಟೆ ಮೇಡಂ 2-3 ಗಂಟೆ ಅಲ್ಲ ಈ ಮೂರು ಜನ ನಿಮಗೆ ಏನು ಆಗಬೇಕು ನಮ್ಮ ಅಣ್ಣರ ಮಗ ಹುಡುಗರು ಸ್ವಂತ ಅಣ್ಣರ ಮಕ್ಕಳ ಆ ಮೇಡಂ ಯಾರೆಲ್ಲ ಇದ್ರು ಮನೆಯಲ್ಲಿ ಮನೆಯಲ್ಲಿ ಅಂದ್ರೆ ಮೂರೇ ಜನ ಇದ್ದಿದ್ದು ಮನೆ 5 ಅಜ್ಜಿ ತಿರೋಗಿ 12 ಅದ್ಬಿಡಕ್ಕೆ ಈ ತರ ಆಗಿದೆ ಅಂದ್ರೆ ಯಾರು ನೋಡಿಕೊಳ್ಳುತ್ತಿದ್ರು ಇವರಿಗೆ ಮೂರು ಜನಕ್ಕೆ ಅವರೇ ಯಾರು ಇಲ್ಲ ಮೂವರು ಇದ್ದಿದ್ದು ಮತ್ತೆ ಅವರ ಜೀವನ ಹೇಗಿತ್ತು ಹಾಗಾದ್ರೆ ಯಾರು ನೋಡಿಕೊಳ್ಳುತ್ತಿಲ್ಲ ಅಂದ್ರೆ ಅಜ್ಜಿ ಅಜ್ಜಾಯಿತಲ್ಲ ಅವರು ಅಂದ್ರೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನಿಮಗೆ ಯಾರ ಮೇಲೆ ಏನಾದರೂ ಅನುಮಾನ ಇದೆಯಾ ಇಲ್ಲ ಮೇಡಂ ಏನಿಲ್ಲ ಎಸ್ಓಕೆ ಸರ್ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಸಂಬಂಧಿಕರು ರಘು ನಾಯಕ್ ಅವರು ಕೂಡ ಮಾತನಾಡಿದ್ರು ಇವರು ಮೂರೇ ಜನ ಇದ್ರು ಮನೆಯಲ್ಲಿ ಅಜ್ಜಿ ಕೂಡ ಈ ಸ್ವಲ್ಪ ದಿನದ ಹಿಂದೆ ಅಷ್ಟೇ ತೀರ್ ಹೋದ್ರು ಆದ್ರೆ ಯಾಕೆ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದು ಕೂಡ ಇನ್ನು ಮಾಹಿತಿ ನಮಗೂ ಕೂಡ ಗೊತ್ತಾಗಿಲ್ಲ ಅಂತ ಸಂಬಂಧಿಕರು ರಘು ನಾಯಕ್ ಅವರು ಹೇಳಿದ್ರು ಇನ್ನು ಪೊಲೀಸರು ಕೂಡ ತನಿಖೆ ನಡೆಸುತ್ತಾರೆ ಇದರ ಹಿಂದೆ ಯಾರದಾದರೂ ಕೈವಾಡ ಇತ್ತ ಅಥವಾ ಇವರೇ ಇದನ್ನ ಬೇಕಂತೆ ತಮ್ಮ ನಿರ್ಧಾರವನ್ನ ತೆಗೆದುಕೊಂಡು ಈ ತರ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇನ್ನು ತನಿಖೆಯ ನಂತರ ಮಾಹಿತಿ ಹೊರಬರುತ್ತೆ ಈ ಮನೆ ಈಗ ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ ಈ ಮೂರು ಜನ ಸಹೋದರಿಯರು ಇರುವಂತಹ ಮನೆ ಇದು ಪುಟ್ಟದಾಗಿದ್ರು ಕೂಡ ಅವರ ಕುಟುಂಬ ಕೂಡ ಅದೇನೋ ಹೇಳ್ತಾರಲ್ಲ ಮನೆ ಚಿಕ್ಕದಾದ್ರೂ ಕೂಡ ಮನಸ್ಸು ದೊಡ್ಡದಿರಬೇಕು ಅಂತ ಆ ಥರ ಇವರು ಬದುಕ್ತಾ ಇದ್ರು ಚಿಕ್ಕ ಮನೆಯಲ್ಲಿ ಮೂರು ಜನ ಜೊತೆಗೆ ಅಜ್ಜಿ ಕೂಡ ಇದ್ರು ಆದರೆ ಏಕಾಏಕಿಯಾಗಿ ಅದು ಏನಾಯ್ತು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ತಂದೆ ತಾಯಿ ಕೂಡ ಇಲ್ಲ ಜೊತೆಗೆ ಅಜ್ಜಿನೂ ಕೂಡ ಇಲ್ಲ ಇನ್ನು ನಾವು ಮೂರು ಜನ ಏನು ಮಾಡೋದು ಯಸಿನು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಈ ಪ್ರಕರಣ ಅಂದ್ರೆ ಮೂರು ಜನ ಸಹೋದರಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರಲ್ಲ ಏನಾದರೂ ಮಾಹಿತಿ ಲಭ್ಯವಾಯ್ತಾ ಯಾಕೆ ಏನು ಅಂತ ಮೇಡಂ ಬರಕನಾಳ್ ತಾಂಡ್ಯದಲ್ಲಿ ನಿನ್ನೆ ಸಂಜೆ 6 ಗಂಟೆ ಒಳಗೆ ಈ ತರ ಒಳಗಡೆ ನೇಣಾಕೊಂಡ್ರ ಅಂತ ಸ್ಥಿತಿಲಿ ಅವರ ಸಂಬಂಧಿಕರುಗಳು ಗ್ರಾಮಸ್ಥರುಗಳು ನೋಡಿ ಅದನ್ನ ಹಂಚಿ ಮೇಲೆ ತೆಗೆದು ನೋಡಿ ಹೇಳಿದ್ದಾರೆ ಅಷ್ಟರೊಳಗೆ ಇವರು ಆತ್ಮಹತ್ಯೆ ಮಾಡಿಕೊಂಡು ಮೇಡಮ್ ಅದು ಅವ್ರ ಹೇಳೋ ಲೆಕ್ಕದಲ್ಲಿ ಒಂದು 6 ದಿನದಿಂದ ಅವ್ರಿಗೆ ಫೋನ್ ಯಾರು ಮಾಡಿದ್ರು ಫೋನ್ ಇರ್ತಿರ್ಲಿಲ್ಲವಂತೆ ನೆಕ್ಸ್ಟ್ ಅವ್ರ ಹೇಳೋ ತಿರಾಕನ ಅವರ ಅತ್ತರ ಮನೆಗೆ ಹೋಗಿದಾರೆ ಅಂತ ಹೇಳೋ ಇದ್ರಂತ ಜನಕ್ಕೆ ಅಲ್ಲಿ ಅವರ ಸಂಬಂಧಿಕರು ಯಾರು ಫೋನ್ ಮಾಡಿದಾಗ ಅಲ್ಲೂ ಇಲ್ಲ ಅಂದಾಗ ಇವರು ಅವ್ರ ಅಣ್ಣತಮ್ಮಂದಿರುಗಳು ಯಾರೋ ಹುಡುಕಾಡಿ ಮತ್ತೆ ಏನಂತರ ಮನೆ ಹತ್ರ ಅವ್ರು ಒಂದ್ ಸ್ವಲ್ಪ ಅದು ಬೆರಕನಾಳ ತಾಂಡೆ ಐತಲ್ಲ ಅದು ಊರಿಂದ ಒಂದ್ ಸ್ವಲ್ಪ ಸಿಂಗಲ್ ಮನೆ ಇದೆ ಒಂದ್ ಸ್ವಲ್ಪ ಸಮೀಪದಲ್ಲೇ ಸಿಂಗಲ್ ಮನೆ ಹಾಗಾಗಿ ಅವ್ರ ಸಂಬಂಧಿಕರು ಬಂದು ನೋಡಿದಾಗ
ಆತರ ನೇಣಕೊಂಡಿರೋದು ಪರಿಸ್ಥಿತಿ. ಚಂದ್ರಶೇಖರ್ ಧನ್ಯವಾದಗಳು, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಇನ್ನು ಕೂಡ ಖಚಿತ ಮಾಹಿತಿ ಇನ್ನು ಲಭ್ಯವಾಗಿಲ್ಲ. ಇನ್ನು ಪೊಲೀಸರು ಕೂಡ ತನಿಖೆ ನಡೆಸಿದ ಮೇಲೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಇವರು ಆತ್ಮಹತ್ಯೆ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ಕೂಡ ಇನ್ನು ಕಾದು ನೋಡಬೇಕಿದೆ.